ಆತ್ಮೀಯ ವೀಕ್ಷಕರೇ, ನಾನೀಗ ಕಂಚಿನ ಕಂಠದ ಪ್ರತಿಭೆ ವಸಿಷ್ಠ ಸಿಂಹ ಅವರ ಮನೆ ಮುಂದೆ ನಿಂತಿದ್ದೀನಿ. ರೀಸೆಂಟಾಗಿ ಅವರು ಮರ್ಸಿಡಿಸ್ ಬೆಂಜ್ ಕಾರ್ನ ಖರೀದಿ ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ನಾವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನೋಡಿದ್ವಿ. ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಆಸೆ ಇರುತ್ತೆ, ನನ್ನ ಲೈಫಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು, ಒಂದೊಳ್ಳೆ ಕಾರ್ ತಗೋಬೇಕು ಅಂತಕ್ಕಂಥದ್ದು. ಅಫ್ಕೋರ್ಸು ಎಷ್ಟೇ ದೊಡ್ಡ ನಟ ಆದರೂ ಸಹ ಅವ್ರಿಗೂ ಯಾವುದೋ ಒಂದು ಕಾರ್ ಬಳಸ್ತಾ ಇರ್ತಾರೆ, ಆದರೂ ಸಹ ಒಂದು ದುಬಾರಿ ಕಾರ್ನ ನನ್ನ ಲೈಫಲ್ಲಿ ನಾನು ತಗೊಳ್ಳೇಬೇಕು ಅಂತ ಆಸೆ ಇರುತ್ತೆ. ಸೊ ಅವರು ಎಷ್ಟು ದಿನದ ಕನಸು ಏನು ಅಂತ ಕೇಳೋಣ. ಡಾರ್ಲಿಂಗ್, ವೆರಿ ವೆರಿ ಕಂಗ್ರ್ಯಾಚುಲೇಷನ್ಸ್, ಭಾಳ ಖುಷಿ ಆಯಿತು. ಯಾಕಂದರೆ ನಿಮ್ಮನ್ನು ನಾನು ಇಂಡಸ್ಟ್ರಿಗೆ ಬಂದಿದ್ದು, ನೀವು ಇಂಡಸ್ಟ್ರಿಗೆ ರಾಜಾಹುಲಿ ಮೂಲಕ ಕಾಲಿಟ್ಟಿದ್ದು ಎಲ್ಲ ಒಟ್ಟೊಟ್ಟಿಗೆ ಆಲ್ಮೋಸ್ಟ್ ಅಲ್ಲ 2013. ಸೊ ಎಷ್ಟು ಖುಷಿ ಆಗುತ್ತೆ ಈ ಥರದ ಒಂದು ದುಬಾರಿ ಕಾರ್ ತಗೊಂಡಿದ್ದು? ಖುಷಿ ಆಗುತ್ತೆ ಅಂದರೆ ನನಗೆ ಕಾರ್ಗಳ ಕ್ರೇಜ್ ಜಾಸ್ತಿ. ನನಗೆ ಯಾವಾಗಲೂ ಹೇಳ್ತಿರ್ತೀನಲ್ಲ, ದರ್ಶನ್ ಸರ್ ನೋಡಿದಾಗ ನನಗೆ ಯಾರೋ ನನ್ನ ಕನಸನ್ನು ಬದುಕುಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ. ಇದೇ ಕಾರಣಕ್ಕೆ ಅಂದರೆ ಕಾರ್ಗಳಾಗಲಿ, ಬೈಕ್ಗಳಾಗಲಿ, ಪ್ರಾಣಿ ಪಕ್ಷಿಗಳು ಇವೆಲ್ಲ ತುಂಬ ಹುಚ್ಚು ನನಗೆ. ತೋಟಗಾರಿಕೆನೂ ತುಂಬ ಇಷ್ಟ. ಆ್ಯಂಡ್ ಯಾವಾಗಲೂ ನನ್ನ ಅಂದರೆ ಚೈಲ್ಡ್ಹುಡ್ಡಿಂದ ಒಂದು ಆ್ಯಂಬಿಷನ್ ನನಗೆ, ಒಂದು ನಂದೊಂದು ಫಾರ್ಮ್ ಇರಬೇಕು, ಆ ಫಾರ್ಮಲ್ಲಿ ಒಂದು 100 ಕಾರ್ ಇರಬೇಕು ಅಂತ. ಸೊ ಆ ಕಲೆಕ್ಷನ್ಗೆ ಹೊಸ ಅಡಿಷನ್ ಇದು. ಸೊ ಇದೆ ಹಿಂದ್ಗಡೆ ಅಲ್ಲಿ ಎಲ್ಲ ಒಂದಷ್ಟು ಕಾರ್ ಇದೆ. ಬೇರೆ ಕಡೆ ಇಲ್ಲಿ ಪಾರ್ಕಿಂಗ್ ಕಡಿಮೆ ಜಾಗ, ಬೇರೆ ಬೇರೆ ಕಾರ್ಗಳು ಇದೆ. ಮರ್ಸಿಡಿಸ್ ಒಂದು ತೊಗೋಬೇಕು ಅಂದರೆ ಅದಕ್ಕೆ ನಮಗೆ ಬೆನ್ಸ್ ಅನ್ನೋದೊಂದು ಒಂದು ಬ್ರ್ಯಾಂಡ್ ತಲೆಯಲ್ಲಿ ಊರ್ಬಿಟ್ಟಿದೆಯಲ್ಲ. ಸೊ ಯಾವಾಗಲಿಂದನು ಅಂದರೆ ಚಿಕ್ಕ ವಯಸ್ಸಿಂದನೂ ಬೆನ್ಸ್ ಕಾರ್ ತೊಗೋಬೇಕು ಅನ್ನೋದು ತಲೆಯಲ್ಲಿತ್ತು. ಸೊ ಬಹಳ ವರ್ಷಗಳ ನಂತರ ಆ ಕನಸನ್ನ ಈಗ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ನನ್ನ ಹೆಂಡತಿ ಸೆಲ್ಫ್ ಗಿಫ್ಟಿಂಗ್ ಅಂತ ಅಂದ್ಕೊಂಡ್ವಿ, ಬಟ್ ಕಾರ್ ಡೆಲಿವರಿ ಆಗೋದು ಲೇಟ್ ಆಯಿತು. ಸೂಪರ್, ಕಂಗ್ರ್ಯಾಚುಲೇಷನ್ಸ್, ಬಿಲೇಟೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಏನಕ್ಕಂದರೆ ಈ ಲೈಫಲ್ಲಿ ಈ ಥರದ ಒಂದು ಖುಷಿ ಕ್ಷಣಗಳಿದೆಯಲ್ಲ, ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ. ಸಿಕ್ ಕಾರ್ ಕ್ರೇಜ್ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ, ನಿಮ್ಮ ಹತ್ರ ಕಲೆಕ್ಷನ್ಸು ಇದೆ ಅಂತ ಹೇಳ್ತಾ ಇದ್ರಿ, ಇಲ್ಲಿವರೆಗೂ ಯಾವ್ಯಾವ ಕಾರ್ಗಳನ್ನ ಕಲೆಕ್ಟ್ ಮಾಡಿದ್ದೀರಾ ಅಂತಕ್ಕಂಥದ್ದು? ನನ್ನ ಹತ್ರ ಹಳೇ ನನ್ನ ಫಸ್ಟ್ ಕಾರು ಮಾರುತಿ ಬಲಿನೋ, ಅಲ್ಲಿಂದ ಇವತ್ತು ಹಿಡಿದು ನಮ್ಮ ಹತ್ರ ಎಲ್ಲ ಸೇರಿ ಒಂದು 8-9 ಕಾರ್ ಇರಬೇಕೇನೋ. ಸೊ ಆದರೆ ಓಕೆ ಅಂದರೆ ನನ್ನ ಅಂದರೆ 8-9 ಕಾರಿಗೆ ಏನು ಮಾಡಿದ್ರು ಓಡೋದು ಒಂದೇ ಕಾರಲ್ಲಿ, ಬಟ್ ನನ್ನ ಕನಸು ಅಥವಾ ಗುರಿ ಇರೋದು 100 ಕಾರ್ಗೆ. ಸೊ ಇದು ತುಂಬ ಕಡಿಮೆ. ಒಂದು ದಿವಸ ಎಲ್ಲ ಪ್ರಾಬಬ್ಲಿ ಒಟ್ಟಿಗೆ ಸಾಲಾಗಿ ನಿಲ್ಲಿಸ್ಬಿಡು ಒಂದು ಏನಾರು ಒಂದು ಕಂಟೆಂಟ್ ಮಾಡುತ್ತೆ. ನಿಮಗೆ ಈ ಥರದ ಒಂದು ಕಾರ್ ಕ್ರೇಜ್ ಹುಟ್ಟೋದಕ್ಕೆ ಮೂಲ ಕಾರಣ ದರ್ಶನ್ ಅವರೇನಾ? ಯಾಕಂದ್ರೆ ಈಗಷ್ಟೇ ಮೆನ್ಷನ್ ಮಾಡ್ತಿದ್ರಿ ಅವ್ರ ಹೆಸರನ್ನ. ನನಗೆ ಕಾರ್ ಕ್ರೇಜ್ ಹುಟ್ಟೋ ಕಾರಣ ದರ್ಶನ್ ಸರ್ ಅಲ್ಲ, ಬಟ್ ಅದು ಹೇಳಿದಲ್ಲ, ನನ್ನ ಕನಸನ್ನು ಆಲ್ರೆಡಿ ಯಾರು ಬದುಕ್ಬಿಡ್ತಾ ಇದಾರೆ ಅನ್ಸುತ್ತೆ ಅವ್ರು ನೋಡಿದಾಗ. ಸೊ ನನಗೆ ಕಾರ್ ಕನಸು ಅಥವಾ ಕ್ರೇಜು ಹುಟ್ಟಿದ್ದು ನನ್ನ ಚಿಕ್ಕ ವಯಸ್ಸಲ್ಲಿ. ನಾನು ಪ್ರಾಬಬ್ಲಿ ನಾನು 3ನೇ ಕ್ಲಾಸಲ್ಲೇನೋ ಇದ್ದಾಗ ಮೈಸೂರಲ್ಲಿ ನಾನು ಓದ್ತಾ ಇದ್ದಿದ್ದು ಅವಿಲಾ ಕಾನ್ವೆಂಟು. ಸೊ ಆವಾಗ ಸ್ಕೂಲಿಂದ ಬಂದು ಆಗಸ್ಟ್ ಏನೋ ಒಂದು ಹೋಮ್ವರ್ಕ್ ಮಾಡೋದಕ್ಕೆ ಬುಕ್ಕೋ ಏನೋ ತೊಗೋಬೇಕಾಗಿತ್ತು. ಒಂದು ಸಡನ್ನಾಗಿ ಅಂದರೆ ಬುಕ್ ಸ್ಟೋರ್ ಮನೆಯಿಂದ ಪಕ್ಕದ ರೋಡಲ್ಲೇ ಬುಕ್ ಸ್ಟೋರು, ಹೋಗಿ ಒಡೋಗಿ ಬುಕ್ ತೊಗೊಂಡು ಒಡೋಗಿ ಹಿಂಗೆ ಹಿಂಗೆ ಬರ್ತಾ ಇದ್ದೆ. ಪಟ್ ಅಂತ ಏನೋ ಜೋರಾಗಿ ಒಂಥರ ಬಂಪಾದಂಗೆ ಆಯಿತು. ನೋಡಿದ್ರೆ ಅಂದರೆ ಒಂದು ಕಾರು ಹಿಂಗೆ ಪಾಸ್ ಆಗಿದೆ, ನನಗೆ ಅದನ್ನೇ ನೋಡ್ಕೊಂಡು ಓಡ್ತಿದ್ದೀನಿ ಅನ್ನೋದು ನನಗೆ ಗಮನದಲ್ಲಿಲ್ಲ. ಒಂದು ರೆಡ್ ಕಲರ್ ಕಾರ್, ಐ ಡೋಂಟ್ ರಿಮೆಂಬರ್ ದ ಬ್ರ್ಯಾಂಡ್, ಮೋಸ್ಟ್ಲಿ ಬೀಟಲ್ಲಿ ಇರಬೇಕು ಅನಿಸುತ್ತೆ. ಸೊ ಏನೋ ಒಂಥರ ವಿಶೇಷವಾಗಿದೆಯಲ್ಲ ಕಾರು, ಏನು ಹಿಂಗಿದೆ ಅಂತ. ಆ ಪಾಸ್ ಆಗಿದ್ರೆ ರಬ್ಸಕ್ಕೆ ಒಂಥರ ಮಕ್ಕ ಕೊಡ್ದಂಗೆ ಬಿದ್ದೋಗ್ಬಿಟ್ಟೆ ನಾನು. ಸೊ ಅವಾಗಿಂದ ಸಖತ್ತಾಗಿದೆಯಲ್ಲ ಯಾವ ಕಾರು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ. ಅಲ್ಲಿಂದ ಕಾರ್ ಬಗ್ಗೆ ಓದ್ತಾ 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 ಅಂದರೆ ಆಗಲೇ ಸಡನ್ ಆಗಿ ಅಷ್ಟಕ್ಕೆ ವಯಸ್ಸಲ್ಲಿ ಗೊತ್ತಾಗಲ್ಲ, ಬಟ್ ನೋಡು ಈ ಕಾರ್ನ ಬ್ರ್ಯಾಂಡು ಅಥವಾ ಅದನ್ನ ಏನು ಮಾಡೆಲ್ಲು ಅದನ್ನು ರೆಕಗ್ನೈಸ್ ಮಾಡು, ಈ ಥರ ಅಭ್ಯಾಸ ಬೆಳೆಸ್ಕೊಂಡು. ಸೊ ಅದು ದೊಡ್ಡ ಹುಚ್ಚಾಗಿ ಹೆಮ್ಮರವಾಗಿ ಬೆಳೆದಿದೆ. ಸೊ ಆ್ಯಂಡ್ ಇವತ್ತಿಗೂ ನನ್ನ ಅಳಿಯಂಗೂ ಅಷ್ಟೇ, ಅವನು ಚಿಕ್ಕ ಹುಡುಗ, ಅವನು ಅಂದರೆ ಈಗ 9th ಏನೋ ಇದ್ದಾನೆ, ಅವನು 2.5-3 ವಯಸ್ಸಿಗೇನೆ. ಆದರೆ ನಮ್ಮ ಇನ್ಫ್ಲೂಯೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಅಂದರೆ, ಅವನು ರೋಡಲ್ಲಿ ಯಾವುದೇ ಗಾಡಿ ಹೋಗಲಿ, ಅವ್ನು ಎಷ್ಟೇ ಜೋರಾಗಿ ಬಡ್ಕೊಂಡು ಅಳ್ತಾ ಇದ್ರೆ ಅವ್ನು ಕರ್ಕೊಂಡೋಗ್ಬಿಟ್ಟು ಯಾವುದೋ ಕಾರ್ ಮುಂದೆ ನಿಲ್ಲಿಸ್ಬಿಟ್ಟು ಈ ಕಾರ್ ಯಾವುದು ಅಂದರೆ ಅದನ್ನು ನಿಲ್ಲಿಸ್ಬಿಟ್ಟು ಬ್ರ್ಯಾಂಡೇಜ್ ಒಳಗೆ ಶುರು ಮಾಡ್ತಾನೆ. ಸೊ ಆ ಥರ ಒಂದು ಗೀಳು ಬೆಳೆದು ಬಂದಿರೋದು, ನೋಡೋಣ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಹಂಗೆ ವಿಶ್ ಮಾಡ್ತೀವಿ, ಯಾಕಂದರೆ ಬಹುಬೇಗ ನಿಮ್ಮ ಕನಸು ನನಸಾಗಲಿ, 100 ಕಾರ್ಗಳ ಏನು ಆ ಒಂದು ಡೆಡ್ ಲೈನ್ ಮುಟ್ಲಿ ಅಂತ ಆಶಿಸ್ತೀವಿ. ಜೊತೆಗೆ ಮತ್ತೊಂದು ಪ್ರಶ್ನೆ ಕೇಳಲೇಬೇಕು, ಎಲ್ಲಿ ಹೆಣ್ಣು ನೆಲೆಸಿರ್ತಾಳೋ ಅಲ್ಲಿ ದೇವತೆ ಇರ್ತಾಳೆ ಅಂತಕ್ಕಂಥ ಒಂದು ಮಾತಿದೆ. ಬಹುಶಃ ಹರಿಪ್ರಿಯ ಅವರು ನಿಮ್ಮ ಬಾಳಿಗೆ ಬಂದಿರತಕ್ಕಂಥದ್ದು ತುಂಬ ಗುಡ್ ಸೈನ್ ಅನಿಸುತ್ತೆ. ಸೊ ಯಾಕಂದರೆ ನಿಮ್ಮ ತಾಯಿ ಇರಲಿಲ್ಲ, ಅಕ್ಕ ಮದುವೆಯಾಗಿ ಹೊರಟೋಗಿದ್ರು, ಸೊ ಹಂಗಾಗಿ ಅಪ್ಪ ನೀವು ಇಬ್ಬರೇ ಇರ್ತಿದ್ರಿ ಮನೆಯಲ್ಲಿ. ಅವ್ರು ಬಂದಮೇಲೆ ಲೈಫ್ ಎಷ್ಟು ಕಲರ್ಫುಲ್ ಆಗಿದೆ, ಅದರ ಒಂದು ಫಲಾನೇ ಇದೆಲ್ಲ ಅನಿಸುತ್ತಾ? ಮನೆಗೊಂದು ಮಹಾಲಕ್ಷ್ಮಿ ಬಂದಿದೆ, ಹೆಣ್ಣಿಗೆ ಅದಕ್ಕೆ ದಿಕ್ಕು ಸಿಕ್ಕಿದೆ ಮನೆಗೆ, ಆ ಲಕ್ಷ್ಮಿ ಕಳೆ ಬಂದಿದೆ. ಆ್ಯಂಡ್ ನನ್ನ ಬದುಕಲ್ಲಿ ಎಸ್ಪೆಷಲಿ ನನಗೆ ಒಂದು ನನಗೊಂದು ಹೆಣ್ಣು ದಿಕ್ಕು ಸಿಕ್ತು ಅಂದರೆ, ನಾನು ಅಮ್ಮನ ಮಗ, ಅಮ್ಮ ಹೋದಾಗಿಂದ ನನಗೆ ಅಕ್ಕ ಸ್ಥಾನ ತುಂಬಲು, ಮತ್ತು ಅವಳ ಮದುವೆ ಆದಮೇಲೆ ತುಂಬ ಟೆನ್ಷನ್ ಅವಳಿಂದ ಕೇಳೋಕ್ಕಾಗಲ್ಲ. ಸೊ ಆ ಒಂದು ವಾಯ್ಡ್ನ, ಆ ಒಂದು ಖಾಲಿ ಜಾಗನ ನನಗೆ ಪೂರ್ತಿ ಮಾಡಿಕೊಟ್ಟಿದ್ದು ನನಗೊಬ್ಬ ಸಂಗಾತಿಯಾಗಿ, ನನಗೆ ಒಂದು ಮತ್ತೊಂದು ತಾಯಿಯಾಗಿ ಜೊತೆಗೆ ನಿಂತಿರೋದು ಇವತ್ತು ನನ್ನ ಹೆಂಡತಿ. ಆ್ಯಂಡ್ ಇದು ಆ್ಯಕ್ಚುಲಿ ನನಗೆ ಅಂದರೆ ನಾನು ಕಾರ್ಗಳು ತೊಗೋತೀನಿ, ದುಡ್ಡು ವೇಸ್ಟ್ ಮಾಡ್ತೀನಿ, ನಮ್ಮಪ್ಪ ಯಾವಾಗಲೂ ಬೈಯೋರು.
ನನ್ನ ಹೆಂಡತಿ ಸಪೋರ್ಟ್ ಇಂದ ಇನ್ಫ್ಲೂಯೆನ್ಸ್ ಇಂದ ಇವತ್ತು ನಮ್ಮ ಅಪ್ಪನ ಹತ್ರ ಬೈಸ್ಕೊಂಡಿಲ್ಲ ಕಾರ್ ತಗೊಂಡು. ಖುಷಿ ಪಟ್ಟಿರ್ತಾರೆ ಅಪ್ಪ ಜಾಸ್ತಿ. ಖಂಡಿತ ಅಂದ್ರೆ ಅವ್ರಿಗೆ ಅಂದ್ರೆ ಏನಾದ್ರು ಮಾಡಿದಾಗ ಮಕ್ಕಳು ಏನಾದ್ರು ಒಂದು ಅನ್ಕೊಂಡಿದ್ದು ಸಾಧಿಸಿದಾಗ ಅಥವಾ ಇಷ್ಟಪಟ್ಟಿದಂಗೆ ಬದುಕಿದಾಗ ಅವ್ರ ತಂದೆ ತಾಯಿಗೆ ಸಹಜ ಅಲ್ವಾ ಸಂತೋಷ ಆಗೋದು. ಬಟ್ ನನ್ನ ಬಯೋರು ದುಡ್ಡು ಹಾಳು ಮಾಡ್ತೀನಿ ಅಂತ. ಈಗ ಸೊಸೆ ಇನ್ಫ್ಲೂಯೆನ್ಸ್ ಇದೆಯಲ್ಲ ನನಗೆ, ಪಾವ ತಗೊಳ್ಳಿ ಬಿಡುವ ಅಂತಂದಾಗ ಅದು ಓಕೆ ಅನ್ನೋ ಒಂದು ಒಂದು ಸಮಾಧಾನದ ಉತ್ತರ ಇರುತ್ತೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ಲೈಫಲ್ಲಿ ಹಲವಾರು ವಿಚಾರಗಳಲ್ಲಿ ಈ ಥರ ಬದಲಾವಣೆ ಆಗಲಿ, ಒಂದು ಏಳಿಗೆ ಆಗಲಿ, ಇದು ಒಂದು ಹೆಣ್ಣಿಂದ ಸಾಧ್ಯ ಅನ್ನೋದನ್ನ ನಾನು ಕೇಳ್ಪಟ್ಟಿದೆ. ಬಟ್ ನಂಬ್ತಾ ಇದ್ದೀನಿ, ಇವಾಗ ನೋಡ್ತಾ ಇದ್ದೀನಿ, ಅದನ್ನು ಬದುಕ್ತಾ ಇದ್ದೀನಿ.